ದೇವಿಕಿಯ ಎಂಟನೇ ಮಗುವೆ ನಿನ್ನ ಮೃತ್ಯುವಿಗೆ ಕಾರಣವಾಗಲಿದೆ ಎನ್ನುತ್ತದೆ ಅಶರೀರ ವಾಣಿ. ಭಯಭೀತನಾದ ಕಂಸ ದಂಪತಿಗಳನ್ನ ಕಾರಾಗೃಹದಲ್ಲಿ ತಳ್ಳುತ್ತಾನೆ. ಒಂದಾದ ಮೇಲೊಂದರಂತೆ ಜನಿಸಿದ ಏಳು ಮಕ್ಕಳನ್ನ ಆತ ಕೊಂದು ಹಾಕುತ್ತಾನೆ. ಹೌದು, ಕೃಷ್ಣನ ಹುಟ್ಟಿನಿಂದ ಅಂತ್ಯದವರೆಗೆ ಅನೇಕ ರೋಚಕ ಕಥೆಗಳಿದ್ದು ಪ್ರಪಂಚದಂತ ಅವು ಪ್ರಚಲಿತವಾಗಿವೆ. ಒಂದೊಂದು ಕಥೆಯಲ್ಲೂ ಬದುಕಿನ ವಿವಿಧ ರೂಪವನ್ನ ಶ್ರೀಕೃಷ್ಣ ತೋರಿಸುತ್ತಾನೆ. ಬಾಲಕರನ್ನು ಗುಂಪು ಕಟ್ಟಿಕೊಂಡು ಮನೆ ಮನೆಗೆ ನುಗ್ಗಿ ಬೆಣ್ಣೆ ಕದಿಯುವುದರಲ್ಲಿ ಇವನೇ ಗುಂಪಿನ ನಾಯಕ. ಬೆಣ್ಣೆ ಮೊಸರು ಕಳ್ಳ ಕೃಷ್ಣ ಗೋಪಿಯರ ಮೊಸರು ತುಂಬಿದ ಗಡಿಗೆಯನ್ನ ಒಡೆಯುವುದರಲ್ಲಿ ನಿಸ್ಸಿಮ. ಗೋಪಿಯರೊಂದಿಗೆ ಕೊಳಲು ನುಡಿಸುತ್ತಾ ನೃತ್ಯ ಮಾಡುತ್ತಿದ್ದಂತಹ ಪ್ರೇಮಿ. ಬಾಯಲ್ಲಿ ಮಣ್ಣು ಹಾಕಿಕೊಂಡು ತಾಯಿಗೆ ವಿಶ್ವರೂಪ ತೋರಿಸಿದಂತಹ ಭೂಪ. ಕಾಲಿಯಾ ಎಂಬ ಕಾಳ ಸರ್ಪವನ್ನ ಯಮುನಾ ನದಿಯಲ್ಲಿ ಸದೆಬಡದಂತಹ ವೀರ. ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದು ಗೊಲ್ಲರು ಮತ್ತು ಹಸುಗಳನ್ನು ಕಾಪಾಡಿದಂತಹ ಮಹಾನ್ ಗೊಲ್ಲ. ಜಾಂಬವಂತನಿಗೂ ದೈವ ರೂಪ ತೋರಿಸಿ ಶಮಂತಕ ಮಣಿ ಪಡೆದಂತಹ ಜಾಣ. ನರಕಾಸುರನೆಂಬ ಅಸುರನ ಸೆರೆಯಿಂದ 16,000 ಮಹಿಳೆಯರನ್ನು ಬಿಡುಗಡೆಗೊಳಿಸಿದಂತಹ ರಕ್ಷಕ. ದ್ರೌಪದಿಯ ವಸ್ತ್ರಹರಣದ ವೇಳೆ ಮಾನಕಾದಂತಹ ಭಗವಂತ. ದುಷ್ಟಪೂತಿನಿಯನ್ನ ಕೊಂದ ಸಾಹಸಿ. ಮಹಾಭಾರತ ಉದ್ದಕ್ಕೂ ಪಾಂಡವರ ಮಾರ್ಗದರ್ಶಿ. ಯುದ್ಧಭೂಮಿಯಲ್ಲಿ ಅರ್ಜುನನ ಸಾರಥಿಯಾಗಿ ಬೋಧನೆ ಮೂಲಕ ಹುರಿದುಂಬಿಸುತ್ತಾ ಜಯ ತಂದುಕೊಟ್ಟ ದಾರ್ಶನಿಕ. ಕಡುಬಡುವ ಸುಧಾಮನನ್ನ ತನ್ನ ಸ್ನೇಹಿತನಾಗಿ ಆಧರಿಸಿ ಉಪಕರಿಸಿ ಸ್ನೇಹವನ್ನ ಎತ್ತಿಹಿಡಿದಂತ ಆಪದ್ ಬಾಂಧವ. ಇಂತಹ ಕೃಷ್ಣನ ಹುಟ್ಟಿನ ಬಗ್ಗೆ ಹಲವಾರು ಕಥೆಗಳಿವೆ. ಕೃಷ್ಣನ ಬದುಕು ಹೇಗೆ ರೋಚಕವಾಗಿತ್ತೋ ಹುಟ್ಟಿನ ಕಥೆಯೂ ಅಷ್ಟೇ ರೋಚಕವಾಗಿದೆ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀಕೃಷ್ಣನ ಜನ್ಮ ಹೇಗೆ ಆಗಿತ್ತು ಆ ರೋಚಕ ಕಥೆಯನ್ನ ಸಂಪೂರ್ಣವಾಗಿ ಹೇಳಲು ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಮಥುರಾದ ಮಹಾರಾಜ ಅಗ್ರಸೇನಿನಿಂದ ಅವನ ಮಗ ಕಂಸ ಬಲವಂತವಾಗಿ ಸಿಂಹಾಸನವನ್ನ ಕಿತ್ತುಕೊಂಡು ಪಟ್ಟಕ್ಕೇರುತ್ತಾನೆ. ಒಮ್ಮೆ ಆಕಾಶದಿಂದ ಅಶರೀರವಾಣಿ ಒಂದು ಕೇಳಿಬರುತ್ತದೆ. ದೇವಿಕೆಯ ಎಂಟನೇ ಮಗುವೆ ನಿನ್ನ ಮೃತ್ಯುವಿಗೆ ಕಾರಣವಾಗಲಿದೆ ಎನ್ನುತ್ತದೆ. ಭಯಭೀತನಾದ ಕಂಸ ದಂಪತಿಗಳನ್ನ ಕಾರಾಗೃಹಕ್ಕೆ ತಳ್ಳುತ್ತಾನೆ. ಒಂದಾದ ಮೇಲೊಂದರಂತೆ ಜನಿಸಿದ ಏಳು ಮಕ್ಕಳನ್ನ ಆತ ಕೊಂದು ಹಾಕುತ್ತಾನೆ. ಎಂಟನೇ ಬಾರಿಗೆ ದೇವಕಿ ಗರ್ಭವತಿಯಾದಾಗ ಕಾವಲನ್ನ ಬಿಗಿಗೊಳಿಸುತ್ತಾನೆ. ಆದರೆ ಅಂದು ಭಗವಾನ್ ವಿಷ್ಣುವಿನ ಪವಾಡದಿಂದ ಕಾರಾಗೃಹದಲ್ಲಿ ವಿಸ್ಮಯವೊಂದು ಸಂಭವಿಸಿ ಹೋಗುತ್ತದೆ. ಶ್ರೀಕೃಷ್ಣ ಜನಿಸಿದಾಗ ಹಲವಾರು ಪವಾಡಗಳು ಹಲವಾರು ವಿಸ್ಮಯಗಳು ನಡೆದಿದ್ದವು. ದೇವಕಿ ಹಾಗೂ ವಸುದೇವ ಜೈಲಿನಲ್ಲಿದ್ದ ವೇಳೆ ದೇವಕಿಗೆ ಪ್ರಸವದ ವೇದನೆ ಆರಂಭವಾಗುತ್ತದೆ. ಇತ್ತ ಇದ್ದಕ್ಕಿದ್ದಂತೆಯೇ ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆ ಕೂಡ ಆರಂಭವಾಗುತ್ತದೆ. ದಟ್ಟ ಮೋಡಗಳು ಆಕಾಶವನ್ನು ಆವರಿಸುತ್ತವೆ ಮತ್ತು ಜೋರಾಗಿ ಮಳೆ ಆರಂಭವಾಗುತ್ತದೆ. ಈ ವೇಳೆ ಇದ್ದಕ್ಕಿದ್ದ ಹಾಗೆ ಭಗವಾನ್ ವಿಷ್ಣು ಪ್ರತ್ಯಕ್ಷನಾಗಿ ಎಂಟನೇ ಮಗುವಾಗಿ ತಾನು ಜನಿಸುತ್ತಿದ್ದೇನೆ ಎಂದು ದಂಪತಿಗಳಿಗೆ ತಿಳಿಸುತ್ತಾನೆ. ನನ್ನನ್ನು ಗೋಕುಲದಲ್ಲಿ ಬಿಟ್ಟು ಬರುವಂತೆ ವಸುದೇವನಿಗೆ ಸೂಚನೆ ನೀಡಿ ಅಲ್ಲಿಂದ ಆ ಮಹಾವಿಷ್ಣು ಮಾಯವಾಗುತ್ತಾನೆ. ಕೃಷ್ಣ ಜನಿಸಿದಾಗ ಇದ್ದಕ್ಕಿದ್ದಂತೆ ಜೈಲಿನ ಕಾವಲಿಗರು ನಿದ್ರೆಗೆ ಜಾರುತ್ತಾರೆ. ಅಷ್ಟು ಮಾತ್ರವಲ್ಲ, ಜೈಲಿನ ಬಾಗಿಲುಗಳು ಇದ್ದಕ್ಕಿದ್ದಂತೆ ಸ್ವಯಂಚಾಲಿತವಾಗಿ ತೆರೆದುಕೊಳ್ಳುತ್ತವೆ. ಇದೇ ಸಮಯದಲ್ಲಿ ಭಾರಿ ಮಳೆ ಬರುತ್ತದೆ. ಕೃಷ್ಣನ ತಂದೆ ವಸುದೇವನು ಪುಟ್ಟ ಕೃಷ್ಣನನ್ನ ಒಂದು ಬುಟ್ಟಿಯಲ್ಲಿ ಹಾಕಿಕೊಂಡು ಭಾರಿ ಮಳೆಯಲ್ಲಿ ತನ್ನ ಕಂದನನ್ನ ಕಂಸನಿಂದ ರಕ್ಷಿಸಲು ಜೈಲಿನಿಂದ ಹೊರಗೆ ಬೀಳುತ್ತಾನೆ. ಶಾಂತವಾದ ಯಮುನಾ ನದಿ ಶ್ರೀಕೃಷ್ಣ ಹುಟ್ಟಿದ ಸಮಯದಲ್ಲಿ ಭಾರಿ ಮಳೆಯಾಗುತ್ತಿತ್ತು. ಮಳೆಯ ಅಬ್ಬರಕ್ಕೆ ಯಮುನಾ ನದಿ ಉಕ್ಕಿ ಉಕ್ಕಿ ಹರಿಯುತ್ತಿತ್ತು. ಇತ್ತ ವಸುದೇವ ಬುಟ್ಟಿಯಲ್ಲಿ ಕೃಷ್ಣನನ್ನು ಇಟ್ಟುಕೊಂಡು ಯಮುನಾ ನದಿಯನ್ನು ಪ್ರವೇಶಿಸುತ್ತಲೇ ಯಮುನಾ ನದಿಯ ನೀರು ಬುಟ್ಟಿಯಲ್ಲಿದ್ದ ಕೃಷ್ಣನ ಪಾದಗಳನ್ನು ಮುಟ್ಟಿ ನಂತರ ವಸುದೇವನಿಗೆ ಗೋಕುಲದತ್ತ ಹೋಗಲು ತನ್ನಂತಾನೇ ದಾರಿ ಮಾಡಿಕೊಡುತ್ತದೆ. ಇದು ಭ್ರಮವೆಂದು ಎಲ್ಲರೂ ಭಾವಿಸಿದ್ದಾರೆ. ಅಷ್ಟೇ, ವಸುದೇವ ತನ್ನ ಕಂದ ಕೃಷ್ಣನನ್ನು ಯಮುನಾ ನದಿಯ ಸಹಾಯದಿಂದ ಗೋಕುಲದಲ್ಲಿದ್ದ ತನ್ನ ಸ್ನೇಹಿತ ನಂದಗೋಪನ ಇರುವಲ್ಲಿಗೆ ಕರೆತರುತ್ತಾನೆ. ಇದೇ ಸಮಯದಲ್ಲಿ ನಂದಗೋಪನ ಹೆಂಡತಿ ನಂದ ಅವರ ಪತ್ನಿ ಯಶೋಧ ಕೂಡ ಹೆಣ್ಣು ಮಗಳಿಗೆ ಜನ್ಮ ನೀಡುತ್ತಾಳೆ. ಆಗ ವಸುದೇವನು ತನ್ನ ಮಗ ಕೃಷ್ಣನನ್ನು ಯಶೋಧಾಳ ಮಡಲಲ್ಲಿ ಮಲಗಿಸಿ ಆಕೆ ಹೆಣ್ಣು ಮಗುವನ್ನ ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾನೆ. ವಸುದೇವನು ನಂದರ ಹೆಣ್ಣು ಶಿಶುವಿನೊಂದಿಗೆ ಮಥುರಾ ಜೈಲಿಗೆ ಮರಳುತ್ತಾನೆ. ನಂತರ ಕಂಸನಿಗೆ ದೇವಕಿ ಮತ್ತು ವಸುದೇವನಿಗೆ ಎಂಟನೇ ಮಗುವಾಗಿರುವ ವಿಷಯ ತಿಳಿದು
ತಿಳಿದುಬರುತ್ತದೆ. ಕಂಸನು ಆ ಮಗುವನ್ನು ಸಾಯಿಸಲು ಜೈಲಿಗೆ ಓಡೋಡಿ ಬರುತ್ತಾನೆ. ಆ ಹೆಣ್ಣು ಶಿಶುವನ್ನು ಕಲ್ಲಿನ ಮೇಲಿಟ್ಟು ಕೊಲ್ಲಲು ಪ್ರಯತ್ನಿಸಿದಾಗ ಆ ಮಗು ಆಕಾಶಕ್ಕೆ ಹಾರಿ ತನ್ನ ದಿವ್ಯ ಸ್ವರೂಪವನ್ನು ಪ್ರದರ್ಶಿಸುತ್ತಾಳೆ. ಕಂಸನಿಗೆ ಆತನ ಸಂಹಾರವನ್ನು ದೃಢಪಡಿಸಿ ವಿಂಧ್ಯಾಚಲ ಪರ್ವತಕ್ಕೇರಿ ಕುಳಿತುಕೊಳ್ಳುತ್ತಾಳೆ. ಜೀವನವು ಕೃಷ್ಣನಿಗೆ ನ್ಯಾಯಯುತವಾಗಿರಲಿಲ್ಲ. ಅವನ ತಾಯಿ ಉಗ್ರ ಕುಲದವಳು ಮತ್ತು ತಂದೆ ಯಾದವ ಕುಲದವರಾಗಿದ್ದರು. ಅವರದು ಜನಾಂಗೀಯ ವಿವಾಹವಾಗಿತ್ತು. ಇದೇ ಕಾರಣ ಅವರನ್ನ ಅವರ ಕುಟುಂಬದಿಂದ ಹಾಗೂ ಅವರ ಜಾತಿಯಿಂದ ಹೊರಗೆ ಇಡಲಾಗಿತ್ತು. ಕೃಷ್ಣನು ಕಪ್ಪ ವರ್ಣವನಾಗಿ ಜನಿಸುತ್ತಾನೆ. ಅವನ ಜೀವನ ಉದ್ದಕ್ಕೂ ಅವನಿಗೆ ಎಂದಿಗೂ ಒಂದೇ ಹೆಸರಿನಿಂದ ಕರೆಯಲಾಗಲಿಲ್ಲ. ಗೋಕುಲದ ಇಡೀ ಹಳ್ಳಿಯವರು ಅವನನ್ನ ಕಪ್ಪು ಬಣ್ಣದವನು ಎಂದು ಕರೆಯುತ್ತಿದ್ದರು. ಅಂದರೆ ಕಾನಾ ಎಂದು ಅವರು ಕರೆಯುತ್ತಿದ್ದರು. ಕಾನಾ ಎಂದರೆ ಕಪ್ಪು ಬಣ್ಣದವನು ಎಂದರ್ಥ. ಹಾಗೂ ಕುಳ್ಳ ಮತ್ತು ದತ್ತ ಪಡೆದವನು ಎಂದು ಅವನ ಸ್ನೇಹಿತರು ಅಕ್ಕಪಕ್ಕದ ಜನರು ಅವನನ್ನ ಅಪಹಾಸ್ಯ ಮಾಡುತ್ತಿದ್ದರು. ಕೃಷ್ಣನ ಬಾಲ್ಯವು ಹಲವಾರು ಮಾರಣಾಂತಿಕ ಸಂದರ್ಭಗಳಿಂದ ಕೂಡಿತ್ತು. ಕೃಷ್ಣನು 9ನೇ ವಯಸ್ಸಿನಲ್ಲಿ ಗೋಕುಲದಿಂದ ವೃಂದಾವನಕ್ಕೆ ಸ್ಥಳಾಂತರಗೊಳ್ಳುತ್ತಾನೆ. ಅವನು ವೃಂದಾವನದಲ್ಲಿ 10 ವರ್ಷ ಮತ್ತು 8 ತಿಂಗಳವರೆಗೆ ಇರುತ್ತಾನೆ. ಕೃಷ್ಣನು ತನ್ನ 10 ವರ್ಷ ಹಾಗೂ 8ನೇ ತಿಂಗಳಿನ ವಯಸ್ಸಿನಲ್ಲಿ ಮಾಮ ಕಂಸನನ್ನು ಮಥುರಾದಲ್ಲಿ ಕೊಲ್ಲುತ್ತಾನೆ. ನಂತರ ಅವನು ತನ್ನ ಹೆತ್ತ ತಂದೆ ತಾಯಿಯನ್ನ ಜೈಲಿನಿಂದ ಬಿಡುಗಡೆಗೊಳಿಸುತ್ತಾನೆ. ವೃಂದಾವನದಲ್ಲಿ ಕೃಷ್ಣನು ಇರುತ್ತಿದ್ದ ಮನೆ, ಅಡುಗೆ ಮನೆ, ಮಲಗುವ ಕೋಣೆ ಹಾಗೂ ಕೃಷ್ಣ ಮಲಗುತ್ತಿದ್ದಂತಹ ಪಲ್ಲಂಗ ಈಗಲೂ ನೀವು ವೃಂದಾವನದಲ್ಲಿ ಕಾಣಬಹುದು. ಯಾದವ ಕುಲದ ಕುಟುಂಬಸ್ಥರು ಈಗಲೂ ಈ ಪಲ್ಲಂಗವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಹಾಗೂ ಈ ಒಂದು ಪಲ್ಲಂಗವನ್ನು ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿ ಎಂದು ಆ ಪಲ್ಲಂಗದಲ್ಲಿಯೇ ಮುದ್ದು ಕೃಷ್ಣನನ್ನು ಇಟ್ಟು ತೂಗುತ್ತಾರೆ. ಕೃಷ್ಣನು ತನ್ನ ಸಹೋದರಿ ಸಂಬಂಧಿಗಳ ವನವಾಸ ಸಮಯದಲ್ಲಿ ಅಂದರೆ ಪಾಂಡವರ ಜೊತೆಯಲ್ಲಿ ಅವರ ಜೊತೆ ನಿಂತು ಅವರನ್ನು ಕಾಪಾಡುತ್ತಾನೆ. ಅವನು ಪಾಂಡವರೊಂದಿಗೆ ಇದ್ದು ಕುರುಕ್ಷೇತ್ರ ಯುದ್ಧವನ್ನು ಗೆಲ್ಲುವಂತೆ ಮಾಡುತ್ತಾನೆ. ಅವನು ತಾನು ಆಳಬೇಕಾಗಿದ್ದ ದ್ವಾರಕಾ ಸಮುದ್ರದಲ್ಲಿ ತನ್ನ ಪರಿವಾರದವರು ಮಾಡಿದ ಪಾಪದಿಂದ ಮುಳುಗಿ ಹೋಗುತ್ತದೆ. ಕೃಷ್ಣನು ದ್ವಾರಕಾದ ಹತ್ತಿರ ಕಾಡಿನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವಾಗ ಜರ ಎಂಬ ಬೇಟೆಗಾರ ಕೃಷ್ಣನ ಕಾಲನ್ನೇ ಒಂದು ಪಕ್ಷಿ ಎಂದು ನೇರವಾಗಿ ಅದಕ್ಕೆ ಬಾಣವನ್ನು ಬಿಟ್ಟು ಕೃಷ್ಣನನ್ನ ಅಂತ್ಯಗೊಳಿಸುತ್ತಾನೆ. ಕೃಷ್ಣನು ತನ್ನ ಜೀವನ ಉದ್ದಕ್ಕೂ ಶಾಂತಿಯಿಂದ ಇದ್ದ ಒಂದು ಕ್ಷಣವೂ ಇರಲಿಲ್ಲ. ಪ್ರತಿ ತಿರುವಿನಲ್ಲೂ ಅವನು ದೊಡ್ಡ ದೊಡ್ಡ ಸವಾಲುಗಳನ್ನ ಹೊಂದಿದ್ದನು. ಕೃಷ್ಣನು ಎಲ್ಲವನ್ನು ಮತ್ತು ಪ್ರತಿಯೊಂದನ್ನ ಜವಾಬ್ದಾರಿಯುತ ಪ್ರಜ್ಞೆಯೊಂದಿಗೆ ಎದುರಿಸುತ್ತಿದ್ದ ಮತ್ತು ಯಾರೊಂದಿಗೂ ಜಗಳಕ್ಕೆ ಬೀಳುವುದಾಗಲಿ ಯಾರಿಗೂ ಬೇಸರ ಮಾಡುವುದಾಗಲಿ ಯಾವತ್ತೂ ಮಾಡಿರಲಿಲ್ಲ. ಇದೇ ಕಾರಣ ಶ್ರೀಕೃಷ್ಣ ರಾಧೆಯಿಂದಲೂ ಕೂಡ ದೂರಾಗಿದ್ದ. ಕೃಷ್ಣ ಗತ ಹಾಗೂ ಭವಿಷ್ಯವನ್ನು ತಿಳಿದಂತಹ ಏಕೈಕ ವ್ಯಕ್ತಿಯಾಗಿದ್ದ. ಆದರೆ ಅವನು ಯಾವಾಗಲೂ ಆ ಕ್ಷಣದಲ್ಲಿ ಮಾತ್ರ ವಾಸಿಸುತ್ತಿದ್ದನು. ಕೃಷ್ಣ ಮತ್ತು ಕೃಷ್ಣನ ಜೀವನವು ಪ್ರತಿಯೊಬ್ಬ ಮನುಷ್ಯನಿಗೂ ನಿಜವಾಗಿಯೂ ಒಂದು ಉದಾಹರಣೆಯಾಗಿದೆ. ಅದಕ್ಕೆ ಹೇಳೋದು ಕೃಷ್ಣನನ್ನ ನಂಬಿ. ನಂಬಿದವರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತದೆ. ಸಂಭವಾಮಿ ಯುಗೇ ಯುಗೇ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಜೈ ಕೃಷ್ಣ ಎಂದು ಸಂಬೋಧಿಸಿ. ಇಂತಹದೇ ಇನ್ನೂ ಅಚ್ಚರಿಯ ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.